ಕಡಿತ ಹೋಗಿ ಏನು ಇವತ್ತಿನಿಂದ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಏನು 144 ಸೆಕ್ಷನ್ ಜಾರಿ ಇರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಸಿಟಿ ಮಾರ್ಕೆಟ್ ನಲ್ಲಿ ಬಹುತೇಕವಾಗಿ ನಾವು ನೋಡಿದಾಗ ಇಲ್ಲಿ ಹೆಚ್ಚು ವ್ಯಾಪಾರ ವಹಿವಾಟು ನಡೆಯುವಂತ ಸ್ಥಳ ಆಗಿರತಕ್ಕಂತದ್ದು ಅಂದ್ರೆ ಹೂವಿನ ಮಾರ್ಕೆಟ್ ಆಗಿರಬಹುದು ತರಕಾರಿ ಮಾರ್ಕೆಟ್ ಆಗಿರಬಹುದು ಹಣ್ಣಿನ ಮಾರ್ಕೆಟ್ ಆಗಿರಬಹುದು ಈ ರೀತಿಯಾದಂತ ಮಾರ್ಕೆಟ್ ಗಳು ಹೆಚ್ಚಾಗಿರತಕ್ಕಂತದ್ದು ಇಲ್ಲಿ ಈಗಾಗಲೇ ಏನು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಪೊಲೀಸರು ಕೂಡ ಮಾಡಿರತಕ್ಕಂತದ್ದು ಸಿಟಿ ಮಾರ್ಕೆಟ್ ಪೊಲೀಸರು ಮಾಡಿರತಕ್ಕಂತದ್ದು ಅಂದ್ರೆ ಪ್ರಮುಖವಾಗಿ ನೋಡಿದಾಗ ಇಲ್ಲಿನ ಏನು ಸ್ಥಳೀಕವಾಗಿ ಇರತಕ್ಕಂತ ಏನು ಮಾರುಕಟ್ಟೆ ವ್ಯಾಪಾರಸ್ಥರು ಏನಿದ್ರೆ ಇವರೆಲ್ಲರೂ ಕೂಡ ಬೆಳಗಿನ ಜಾವ 2 ಗಂಟೆಗೆ ಅಂದ್ರೆ ರಾತ್ರಿ 2 ಗಂಟೆಗೆ ಇಲ್ಲಿ ಬರತಕ್ಕಂತದ್ದು ವ್ಯಾಪಾರ ಮಾಡಲಿಕ್ಕೆ ಅಂದ್ರೆ ಈಗಾಗಲೇ ಅವರಿಗೆ ಟಫ್ ರೂಲ್ಸ್ ಜಾರಿ ಆಗಿರೋದು ಗೊತ್ತಾಗಿರತಕ್ಕಂತದ್ದು ಅಂದ್ರೆ ಪ್ರಮುಖವಾಗಿ ನೋಡೋದಾದಾಗ ಈ ಒಂದು 2 ಗಂಟೆಗೆ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರು ನಾಳೆಯಿಂದ 5 ಗಂಟೆಗೆ ವ್ಯಾಪಾರ ಮಾಡತಕ್ಕಂತದ್ದು ಅಂದ್ರೆ ನಾವು ನೋಡಬಹುದಾಗಿದೆ ಬಹುತೇಕವಾಗಿ ಇಲ್ಲಿ ಒಂದಷ್ಟು ಕೊರೋನಾ ಹಾಟ್ ಸ್ಪಾಟ್ ಹಿನ್ನೆಲೆಯಲ್ಲಿ ಮಾಸ್ಕ್ ಗಳ ಹಾಕೋದಿಲ್ಲ ಸೋಶಿಯಲ್ ಡಿಸ್ಟೆನ್ಸ್ ಕೂಡ ಇರೋದಿಲ್ಲ ನಾವು ನೋಡಬಹುದಾಗಿದೆ ಕ್ಯಾಮೆರಾವನ್ನ ನೋಡಿದ ತಕ್ಷಣ ಮಾಸ್ಕ್ ಗಳನ್ನು ಹಾಕ್ತಾರೆ ಈ ರೀತಿಯಾಗಿ ಒಂದಷ್ಟು ಜನ ಮಾಡತಕ್ಕಂತದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಇದರ ಜೊತೆಗೆ ಅಮ್ಮ ಈಗ ನೈಟ್ ಕರ್ಫ್ಯೂ ಜಾರಿ ಆಗಿದೆ ರಾತ್ರಿ ನಾಳೆಯಿಂದ 5 ಗಂಟೆವರೆಗೂ ವ್ಯಾಪಾರ ಮಾಡಂಗಿಲ್ಲ 5 ಗಂಟೆ ನಂತರ ಮಾಡಬೇಕು ಪ್ರತಿನಿತ್ಯ ನೀವು ಎಷ್ಟು ಗಂಟೆ ವ್ಯಾಪಾರ ಮಾಡ್ತಿದ್ರಿ ನಾವು 1 ಗಂಟೆ 2 ಗಂಟೆಕ್ಕೆಲ್ಲ ಬರ್ತೀವಿ ವ್ಯಾಪಾರ ಮಾಡ್ತಾ ಇದ್ದೀವಿ ಈಗ ನಾಳೆಯಿಂದ ಎಷ್ಟು ಗಂಟೆ ನೀವು ವ್ಯಾಪಾರ ಮಾಡಲಿಕ್ಕೆ ಪೊಲೀಸರು ಹೇಳಿದ್ರೆ 5 ಗಂಟೆಗೆ 5 ಗಂಟೆ ನಂತರ ಮತ್ತೆ ನೀವು ಅಂದ್ರೆ ಇಲ್ಲಿ ವರ್ಟಿಕಲ್ ಏನು ತೊಂದ್ರೆ ಇರಲ್ಲ ತಾನೆ ಏನು ಇಲ್ಲ ತೊಂದ್ರೆ ಇಲ್ಲ ವ್ಯಾಪಾರ ನಾಳೆಯಿಂದ ಏನಾದ್ರೂ ಡಲ್ ಅಂತ ಅನ್ಸುತ್ತಾ ಅಂದ್ರೆ ಯಾಕಂದ್ರೆ ಇವತ್ತು ವ್ಯಾಪಾರ ಆಗಿದೆ ವ್ಯಾಪಾರ ನೋಡಬೇಕು ನೋಡ್ಕೊಂಡು ಹೇಳಬೇಕು ಅಷ್ಟೇ ಇವತ್ತು ವ್ಯಾಪಾರನೇ ಇಲ್ಲ वीणा इतने व्यापारस्थर मतुगे रात्रि गंटे एर गंटे व्यापारवर आगे ना 144 सेक्शन जारी आगे हिन्दे बेगिन जव 5 गंटे व्यापार शुरू हेल्ती अंदर यह मार्केट नहुत ಜನಜಂಗುಳಿ ಜಾಸ್ತಿ ಇರುತ್ತೆ ಸೋಶಿಯಲ್ ಡಿಸ್ಟೆನ್ಸ್ ಇರಲ್ಲ ಜೊತೆಗೆ ಮಾಸ್ಕ್ ಗಳನ್ನು ಕೂಡ ಹಾಕಲ್ಲ ಈ ಹಿನ್ನೆಲೆ ಮಾರ್ಷಲ್ ಗಳು ಕೂಡ ಈಗಾಗಲೇ ಅಲರ್ಟ್ ಆಗಿರತಕ್ಕಂತದ್ದು ಮೊದಲು ಸಾಮಾಜಿಕ ಏನು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾಗ ನಂತರ ಅವರಿಗೆ ಫೈನ್ ಗಳನ್ನು ಹಾಕುವಂತ ಕಾರ್ಯವದಲ್ಲಿ ಮುಂದಾಗಿರತಕ್ಕಂತದ್ದು ಅಂದ್ರೆ ಬಹುತೇಕವಾಗಿ ಇಲ್ಲಿ ಏನು 144 ಸೆಕ್ಷನ್ ಈ ಒಂದು ಜಾರಿ ಆಗುವಂತ ಹಿನ್ನೆಲೆಯಲ್ಲಿ ಇದು ಹೂವಿನ ಮಾರ್ಕೆಟ್ ಪಕ್ಕದಲ್ಲಿ ಇರತಕ್ಕಂತ ತರಕಾರಿ ಮಾರ್ಕೆಟ್ ನಲ್ಲೂ ಕೂಡ ಇಷ್ಟೇ ಬಿಸಿ ಇರುತ್ತೆ ಜೊತೆಗೆ ಇಲ್ಲಿ ಅಂದ್ರೆ ಬಹುತೇಕವಾಗಿ ತಡರಾತ್ರಿಯಿಂದಲೇ ವ್ಯಾಪಾರ ಸ್ಟಾರ್ಟ್ ಆಗುವಂತ ಹಿನ್ನೆಲೆಯಲ್ಲಿ ನಾಳೆಯಿಂದ ಅಂದ್ರೆ ಇವತ್ತು ರಾತ್ರಿಯಿಂದಲೇ ಕೂಡ ಬರಿ ಏನು ಸರಕು ಸಾಗಾಟ ಮಾತ್ರ ಇರುತ್ತೆ ಅದನ್ನ ಹೊರತುಪಡಿಸಿದ್ರೆ ಯಾರಿಗೂ ಕೂಡ ಮಾರಾಟ ಮಾಡುವಂತ ಅವಕಾಶಗಳು ಇರೋದಿಲ್ಲ ಕೇವಲ ಇರತಕ್ಕಂತದ್ದು ಬೆಳಗ್ಗೆ 5 ಗಂಟೆ ನಂತರ ಒಂದು ವ್ಯಾಪಾರ ಮಾಡತಕ್ಕಂತ ಸೌಲಭ್ಯ ಮಾತ್ರ ಇರತಕ್ಕಂತದ್ದು ವೀಣಾ ಎಸ್ ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.